ಯೋಗಿ ವಾಹಿನಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ನಮಸ್ಕಾರಗಳು. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರದಲ್ಲಿ ರಾಮೋತ್ಸವದ ಅಂಗವಾಗಿ ಶ್ರೀ ಯೋಗಿ ನಾರಾಯಣ ನಾದ ಸುಧಾರಸ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಗಿರಿನಾಥ ರೆಡ್ಡಿ ಪಿಟೀಲು, ವಿದ್ವಾನ್ ಕೆಎಸ್ ಪ್ರಶಾಂತ್ ಮೃದಂಗ, ವಿದ್ವಾನ್ ಕೆ ರಾಮಕುಮಾರ್ ಕಂಜರ ವಾದನದಲ್ಲಿ ಸಹಕರಿಸಿದರು. ಬನ್ನಿ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಶ್ರೀರಾಮ ಸಮರ್ಥ ಮಹಾರುದ್ರಜಯ ಮಾರುತಿ ರಾಮ ಕಲಿಯ ಮಾಜುತೆ ಜಾಗಡೇ ರಾಮದಾಸ ಉದ್ಧರಾಯ ಪುನಃ ಪ್ರಾಪ್ತ ಹೋತಿ ನಮಸ್ಕಾರ ತ್ಯಾಬ್ರಹ್ಮ ಚೈತನ್ಯಮೂರ್ತಿ ಮಹಾರಾಷ್ಟ್ರೀಯ ಮಾಡಗಂಗಾತಿರಾತೆ ಅಸೇ ಪುಣ್ಯ ಗೋಂದಾವಲಿ ಕ್ಷೇತ್ರತೇತೆ ಯಜುರ್ವೇದ ಪ್ರಗೃಹಿ ಜನ್ಮಗೇತಿ ನಮಸ್ಕಾರ ತ್ಯಾಬ್ರಹ್ಮ ಚೈತನ್ಯಮೂರ್ತಿ ಮಹಾಯೋಗಿನೋ ಬ್ರಹ್ಮರುದ್ರಾಲಯೋಪಿ ನ ಜಾನಂತೆ ತತ್ವಂ ನಿಜಂ ರಾಘವಸ್ಯ ಕಥಂ ಜ್ಞಾಯತೆ ಮಾದೃಶೇನ ತ್ವಮೇವ ಪ್ರಸೀದ ಪ್ರಭೋ ವನರೇಂದ್ರೋ ನಮಸ್ತೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೀರಾಘವಂ ದಶರಥಾತ್ಮನ ಪ್ರಮೇಯಂ ಸೀತಾಪತಿಂ ರಘುಕುಲಾನ್ಮಯ ರತ್ನದೀಪಂ ಆಜಾನುಬಾಹುಂ ಅರವಿಂದ ಜಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಆತ್ಮೀಯ ಬಂಧುಗಳ, ಮಂದಿರದಲ್ಲಿ ಶ್ರೀರಾಮನವಮಿಯಿಂದ ಪ್ರತಿ ವರ್ಷದಂತೆ 10 ದಿವಸ ಕಾರ್ಯಕ್ರಮ. ಶರನ್ನವರತಿ ಅಂತ ಹೇಳ್ತಾರೆ ಇದನ್ನು, ವಸಂತ ನವರಾತ್ರಿ ಅಂತ. ಶರನ್ನವರಾತ್ರಿಯಲ್ಲಿ ಮತ್ತು ಈ ವಸಂತ ನವರಾತ್ರಿಯಲ್ಲಿ ಕೂಡ 10 ದಿವಸ ಕಾರ್ಯಕ್ರಮ ಮಾಡೋದು ಒಂದು ಸಂಪ್ರದಾಯ. 8-9 ದಿವಸಗಳಿಂದ ಕಾರ್ಯಕ್ರಮ ನಡೆದಿದೆ. 8 ದಿವಸ ನಾವಿತ್ತು, 9ನೇ ದಿವಸ ಇವತ್ತು. ವಿವಿಧ ಭಜನಾ ಮಂಡಳಿಗಳಿಂದ ಕಾರ್ಯಕ್ರಮ ನಡೆದಿದೆ. ಹಾಗೂ ನೇರ ದಿನ ಬೆಂಗಳೂರಿನ ವಿದ್ವಾಂಸರಾದ ಪ್ರತೀಕ್ ಮತ್ತು ಸಂಜೆ ವಿದ್ಯಾ ವಿಶ್ವನಾಥ್ ಅವರ ಸಂಗೀತ ಕಾರ್ಯಕ್ರಮ ನಡೆದಿದೆ. ಇದೇ ನಾವು ಒಂದು ವಿಶೇಷ ಕಾರ್ಯಕ್ರಮ. ಕೈವಾರ ತಾತನೆಯವರ ಅನನ್ಯ ಭಕ್ತರು ಹಾಗೂ ಕೈವಾರದಲ್ಲಿ ನಡೆಯತಕ್ಕಂಥ ಎಲ್ಲ ಸಂಗೀತ ಕಾರ್ಯಕ್ರಮಗಳ ರೂವಾರಿಗಳು ಆದಂಥ ಶ್ರೀ ಬಾಲಕೃಷ್ಣ ಭಾಗವತರ್, ವಿದ್ವಾನ್ ಬಾಲಕೃಷ್ಣ ಭಾಗವತರ್ ಅವರ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅದಕ್ಕೆ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಹಚ್ಚಿದೆ. ಶ್ರೀಯುತ ಬಾಲಕೃಷ್ಣ ಭಾಗವತರು ಹಿರಿಯ ವಿದ್ವಾಂಸರು. ಕೈವಾರದಲ್ಲಿ ನಾದ ಸುಧಾ ಕಾರ್ಯಕ್ರಮಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಪ್ರಖ್ಯಾತರಾದ ಸಂಗೀತಗಾರರನ್ನೆಲ್ಲ ಕರೆಸಿ ಕಾರ್ಯಕ್ರಮ ಏರ್ಪಡಿಸ್ತಾರೆ. ಅಲ್ಲದೆ ತಾವು ಕೂಡ ಸ್ವತಃ ಹಿರಿಯ ವಿದ್ವಾಂಸರಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಅವರು ಜನಗಳಿಗೆ ಸಂತೋಷ ಪಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಗೆ ಔಷಧಿ ಇದೆ. ಈ ಒಂದು ಮನಸ್ಸಿಗೆ ಯಾವುದಪ್ಪ ಅಂದರೆ ಆನಂದ ಕೊಡ್ತಕ್ಕಂಥದ್ದು ಮನಸ್ಸಿಗೆ ಭಗವನ್ ನಾಮಸ್ಮರಣೆ, ಭಗವತ್ ಸಂಕೀರ್ತನೆ, ಇದರೊಳಗೆ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥದ್ದು. ಮೊನ್ನೆ ಒಂದು ಯಾರೋ ಒಂದು ರಾಜಕೀಯ ಭಾಷಣದಲ್ಲೇ ಮಾತಾಡ್ತಾ ಇದ್ದರು, ಯಾರೋ ಅಂತ ಹೇಳಿದ ನಾನು. ಅವರ ಭಾಷಣದಲ್ಲಿ ಹೇಳಿದ್ರು, ಮನಸ್ಸಿಗೆ ಭಾರ ಆದರೆ ಧ್ಯಾನ ಮಾಡು, ಜೇಬಿಗೆ ಭಾರ ಆದರೆ ದಾನ ಮಾಡು ಅಂತ ಹೇಳಿದರು. ಅದು ಭಾಳ ಚೆನ್ನಾಗಿ ಹೇಳುತ್ತೆ ನನಗೆ. ಮನಸ್ಸಿಗೆ ಭಾರ ಆದರೆ, ಏನಾದರೂ ಮನಸ್ಸಿಗೆ ಯೋಚನೆ ಆದರೆ, ಏನಾದರೂ ಆಗಲಿ ಯೋಚನೆ ಆದರೆ, ಭಗವಂತನ ಧ್ಯಾನ ಮಾಡಿದ್ರೆ ಅದರ ಪರಿಹಾರ ಖಂಡಿತ ಆಗುತ್ತೆ. ಅದನ್ನು ತಾತನವರು ನಮಗೆ ಹಲವಾರು ವಿಧಾನಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ.
ನಾವು ನಮ್ಮ ಕಣ್ಣೆದುರಿಗೆ ಸುಮಾರು 500-600 ವರ್ಷ ಕೆಳಗಿರ್ಬೋದು, ಆದರೆ ನಮ್ಮ ಕಣ್ಣೆದುರಿಗೆ ಕಂಡಂಥ ಮಹಾನುಭಾವರು ಕೈವಾರ ತಾತ ಯತೀಂದ್ರರು, ಅವರು ಸ್ವತಃ ಸಿದ್ಧಪುರುಷರಾಗಿದ್ದರು. ಆದರೂ ಕೂಡ ಅವರ ನಮ್ರತೆ, ಅವರ ವಿನಯ, ನಿಜವಾಗಲೂ ನಾವು ಅವ್ರ ಕೀರ್ತನೆಗಳು ಕೇಳುವಾಗ ಅದನ್ನು ಇದು ಮಾಡ್ಬೋದು. ಇದನ್ನು ಬಾಲಕೃಷ್ಣ ಭಾಗವತರವರು, ಅವ್ರ ಹೆಸರಿನಲ್ಲೇ ಇದೆ ಭಾಗವತರಂದರೆ ಭಗವಂತನ ಭಕ್ತರು ಅಂತ, ಭಾಗವತರಂದರೆ ಭಗವಂತನ ಭಕ್ತರು ಅಂತ. ನಮಗೆಲ್ಲ ಭಗವಂತನ ಭಕ್ತರೇ ನಮಗೆ ನಮ್ಮ ಬಂಧುಗಳು. ತ್ಯಾಗರಾಜರು ಒಂದು ಕೃತಿ ಹಾಡಿದ್ದಾರೆ, ಸೀತಮ್ಮ ಮಾಯಮ್ಮ ಶ್ರೀರಾಮುಡು ಮಾತಂಡ್ರಿ, ವಾತಾತ್ಮದ ಸೌಮಿತ್ರಿ ವೈನತೆಯ ಎರಿಪು ಮರ್ದನ ರಾತ ಬರದಾದರು ಸೋದರು ಮಾಕು ಮನಸ ಅಂತ ಮನಸ್ಸಿಗೆ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ನುಡಿಗಳಿಗೆ ಪರಮೇಶ ವಸಿಷ್ಠ ಪರಾಶರ ಶೌನಕ ಶುಕ ಸುರಪತಿ ಗೌತಮ ಲಂಬೋದರ ಗುಹ ಸನಕಾದುಲು ಅಂತ್ಯಕಾದು ಅಂತ್ಯಕಾದು ನಾಶಿಸ್ತಾ ಇದ್ದೀನಿ. ಧರಣಿಜ ಭಾಗವತ ಅಗ್ರೇಸರರು ಇವರೆಲ್ಲರೂ ವಾರೆಲ್ಲರೂ ವರ ತ್ಯಾಗರಾಜನಿಗೆ ಪರಮ ಬಾಂಧವರು ಅಂತ. ಹಾಗೆ ಭಗವಂತನ ಭಕ್ತರು ಯಾರ್ಯಾರು ಇದ್ದಾರೆ ಅವರೆಲ್ಲ ನಮಗೆ ಭಗವಂತನ ನಮಗೆ ಅನಂತ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಭಕ್ತರುಗಳು ಬಂಧುಗಳು ಅಂತೇಳಿ ಹೇಳೋಕ್ಕೆ ಸಂತೋಷ ಆಗುತ್ತೆ. ಇದನ್ನು ಭಾಗವತರು ಬಂದು ನಮ್ಮ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ತುಂಬ ಸಂತೋಷ. ಅವರಿಗೆ ಹೃದಯ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವೈಲಿನ್ ನಡೆಸ್ತಕ್ಕಂಥವರು ಶ್ರೀ ಗೌರಿನಾಥ್ ರೆಡ್ಡಿಯವರು, ಹಿರಿಯ ವಿದ್ವಾಂಸರು, ಅವರು ಕೂಡ ಹೃದಯ ಸ್ವಾಗತವನ್ನು ಬಯಸ್ತೀನಿ. ಗೌರಿನಾಥ್ ರೆಡ್ಡಿ ತಿರುಪತಿಯಿಂದ ಬಂದಿದ್ದಾರೆ, ಭಾರತವರ್ಷ ಹಿರಿಯ ವಿದ್ವಾಂಸರು ತಿರುಪತಿಯಿಂದ ಬಂದಿದ್ದಾರೆ. ನಿಜವಾಗಲು ಎಷ್ಟು ಶ್ರದ್ಧೆ ಇದೆ ಅದರ ಮೇಲೆ ಕಾರ್ಯಕ್ರಮ ಇದಾಗುತ್ತೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಮೃಂಗದಲ್ಲಿ ಶ್ರೀ ಕೆ ಎಸ್ ಪ್ರಶಾಂತರವರು ಹಿರಿಯ ವಿದ್ವಾಂಸರು, ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ರಾಮ್ಕುಮಾರ್ ಅವರು, ರಾಮ್ಕುಮಾರ್ ಭರದರಾಜ್ ಅವರು ಕಂಜರ ನಡೆಸ್ತಾರೆ ಈ ಕಾರ್ಯಕ್ರಮಕ್ಕೆ. ಅವರು ಮನೆ ಸಾಮಾನು ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಟ್ಟರು, ಅವರು ಕೂಡ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಶ್ರೀ ಭಾಗವತರವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಜಯ ರಘುವೀರ ಸಮರ್ಥ. ಗಣನಾತು ನೀ ಶಾರದ ಸತ್ಕೌಲನ್ ಸಹಜಯೋಗಿ ಮುನುಲನ್ ಸುರುಲನ್ ದೇವಬ್ರಾಹ್ಮಣದನ್ಯುನಿ ದೇವಬ್ರಾಹ್ಮಣದನ್ಯುನಿ ಸಕಲಂತರ್ಯಾಮಿ ಹರಿನಿ ಚಾಲ ಭಜಂತುಂ ಹರಿನಿ ಚಾಲ ಭಜಂತುಂ ಹರಿನಿ ಚಾಲ ಭಜಂತುಂ. ಶ್ರೀಗಣಪತಿ ಸೇವಿಂಪದೆ ಶ್ರೀಗಣಪತಿ ಸೇವಿಂಪದೆ ಶ್ರೀಗಣಪತಿನೇ ಸೇವಿನ್
ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಕತಿ ಗೋವಿಂದ ಗೋವಿಂದ ಬ್ರಹ್ಮ ಚೈತನ್ಯ ಸ್ವಾಮಲ ಪಾದ ರವಿಂದ ಮುಲುಕು ಗೋವಿಂದ ಗೋವಿಂದ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹದೇವ ಅಂಬನ್ನು ಚುಡರಮ್ಮ ಅಂಬನ್ನು ಚುಡರಮ್ಮ ಮಾನ ಜಗ ಪಂಜುಲು ಕಮ್ಮನು ಪಾಪಟ ಬೊಟ್ಟು ತಳಕು ಬೂಗುಡಲು ತಾಳಿಪದಾಗವು ಪಂಜುಲು ಕಮ್ಮಲು ಪಾಪಟ ಬೊಟ್ಟು ತಳಕು ಬೂಗುಡಲು ತಾಳಿಪದಾಗವು ಚಕ್ಕನಿ ಪರಮೇಶ್ವರ
పాదములందెలు పావడగెలు రస్తకడియము అద్దపుగా పాదములందెలు పావడగెలు ఇల్లని ఇల్లని మేతెలు ఇరుదుము క్రికెలు ಇಲ್ಲಣಿ
ಸದ್ಗುರು ಬ್ರಹ್ಮ ಚೈತನ್ಯ ಮಹಾರಾಜ ಪಾದ ಪದ್ಮಮುಲಕು ಗೋವಿಂದ ಗೋವಿಂದ ಸದ್ಗುರು ತಾತಯ್ಯ ಗಾರಿ ಪದ್ಮ ಪಾದ ಪದ್ಮಮುಲಕು ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಜನುಲಾರದಲ ಸುಡಿ ಜಯ ರಾಮ ನಾಮಂಬು ಜನುಲಾರದಲ ಸುಡಿ ಜಯ ರಾಮ ನಾಮಂಬು ಸಕಲ ದುರ್ದೋಷಮು ಸಂಹರಿಂಚು ಜನುಲಾರದಲ ಚುಡಿ ಜಯ ರಾಮ ನಾಮಂಬು ಸಕಲ ದುರ್ದೋಷಮು ಸಂಹರಿಂಚು ಜನುಲಾರ ದಲ ಚುಡಿ ಜಯ ರಾಮ ನಾಮಂಬು ಸಕಲ ದುರ್ದೋಷಮು ಸಂಹರಿಂಚು ಓ ಧ್ಯಾನಿ ಸುಮನುಜ ಪರಿಪುಣ್ಯನಾಮ ಆತ್ಮ ಧ್ಯಾನಿ ಸುಮನುಜ ಪರಿಪುಣ್ಯನಾಮ ಆತ್ಮ ಧ್ಯಾನಿ ಸುಮನುಜ ಪರಿಪುಣ್ಯನಾಮ ಆತ್ಮ ಧ್ಯಾನಿ ಸುಮನುಜ ಪರಿಪುಣ್ಯನಾಮ ಆತ್ಮ ಧ್ಯಾನಿ ಜ್ಞಾನಿ ಸುಮನುಜ ಬಲವಂತವ ಬಲವಂತವಾದ ಭವ ಪರಮಾಣು ನಾಮ ಬಲವಂತವಾದ ಭವ ಪರಮಾಣು ನಾಮ ಬಲವಂತವಾದ ಪರಮಾಡೋಣ ಬಲವಂತವಾದ ಪವಹಾರ ಮಾಡೋಣ ಬಲವಂತವಾದ ಪವಹಾರ ಮಾಡೋಣ ಮನುಜ ಪಾತಕ ಅಜಾಮಿಲನ ಸಲುಹಿದನ ಘೋರ ಪಾತಕ ಅಜಾಮಿಲನ
ಸಲುಗಿದ ವಾಲ್ಮೀಕಿ ಮುನಿಗೆ ವರ ಕೊಟ್ಟನ ಘೋರ ಪಾತಕ ಅಜಾಮಿಲನ ಸಲಗಿದನ ವಾಲ್ಮೀಕಿ ಮುನಿಗೆ ವರ ಕೊಟ್ಟನ ದಾಸಿ ಮಗನಿಗೆ ತನ್ನ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ದಾಸಿ ಮಗನಿಗೆ ತನ್ನ ಮಹಿಮೆ ತೋರಿದ ನಾಮ ಮಾನಭಂಗ ಕಾಯ್ದ ನಾಮ ದಾಸಿ ಮಗನಿ ಮಹಿಮೆ ತೋರಿದ್ರೌಪದಿಯ ಮಾನಭಂಗ ಕಾಯ್ದ ನಾಮ ಆತ್ಮ ಧ್ಯಾನಿಸು ಪುಣ್ಯ ನಾಮ ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ ಅಜಸುರಾದಿಗಳು ಸುರಾದಿಗಳು ಅನುದಿನವು ಜಪಿಸುವ ನಾಮ ಸುರಾದಿಗಳು ಅನುದಿನವು ಜಪಿಸುವ ನಾಮ ಗಜವ ಪಾಲಿಸಿದ ಜಗದೀಶ್ವರನ ನಾಮ ಸುರಾದಿಗಳು ಅನುದಿನವು ಜಪಿಸುವ ನಾಮ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೆ ಗತಿ ಗೋವಿಂದ ಗೋ
ಬ್ರಹ್ಮ ಚೈತನ್ಯ ಮಹಾರಾಜರ ಪಾದ ಪದ್ಮಗಳಿಗೆ ಗೋವಿಂದ ಗೋ. ಶ್ರೀರಾಮಚಂದ್ರ ಮೂರ್ತಿ ಪಾದ ಪದ್ಮಗಳಿಗೆ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹದೇ. ಶ್ರೀ ರಾಮ ತಾರಕ ಮಂತ್ರದಲ್ಲಿ ಅದೆಷ್ಟೋ ಮಹಾಪುರುಷರು ಈ ಜಗತ್ತಿನಲ್ಲಿ ಹುಟ್ಟಿ ಆ ತಾರಕ ಮಂತ್ರವನ್ನು ಸಮಾಜದಲ್ಲಿ ನಿಲ್ಲುವ ಹಾಗೆ ಮಾಡಿದ್ದಾರೆ. ಇದಕ್ಕೆಲ್ಲಕ್ಕೂ ಕಾರಣ ಏನು ಅಂದರೆ, ಪರಮಾತ್ಮನೇ ಕರ್ತೃ. ಭಾಗವತ, ಭಾರತ, ರಾಮಾಯಣ, ಗೀತಾದಿ ಶ್ರುತಿ ಶಾಸ್ತ್ರಮುಲನ್ ಕಲ್ಪಿಸುಟಕು ನೀವೇ ಕರ್ತವು. ನೀವೇ ಕವಿ ನಾಯಕುಲಕ್ಕೆಲ್ಲ ವಾಕ್ಕುಲಿಚ್ಚುಟ. ನೀವೇ 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 ಇತರಂಬು ನೇನೆರುಗ ಇನ ಕೋಟಿ ತೇಜ ಅಂತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ತಿಳಿಸ್ತಾರೆ. ಅಂದರೆ ಭಾರತ, ಭಾರತ ಕಾವ್ಯಕ್ಕೆ ಜಯಕಾರ್ಯ ಕಾವ್ಯ ಅಂತ ಹೆಸರಿತ್ತು. ಅದರ ಹೆಸರು ಜಯ ಅಂತ. ಆ ಕಾವ್ಯವನ್ನು ಮಹಾಭಾರತವಾಗಿ ಹೆಸರು ಮಾರ್ಪಟ್ಟಿತ್ತು. ಆ ಮಹಾಭಾರತದ ಕಾವ್ಯವನ್ನು ರಚಿಸಲಿಕ್ಕೆ ಯಾರು ಕಾರಣ ಅಂದರೆ ಪರಮಾತ್ಮನೇ. ವಾಲ್ಮೀಕಿ ಮಹರ್ಷಿಗಳಿಂದ, ವ್ಯಾಸ ಮಹರ್ಷಿಗಳಿಂದ ಆ ಭಾಗವತವನ್ನು ಪರಮಾತ್ಮನೇ ರಚಿಸಿದ್ದುಂಟು. ಭಾಗವತವನ್ನು ಅದೇ ವ್ಯಾಸ ಮಹರ್ಷಿಗಳಿಂದಲೇ ರಚನೆ ಮಾಡಿಸಿದ್ದುಂಟು. ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳಿಂದ ರಚನೆ ಮಾಡಿಸಿದ್ದುಂಟು. ಯಾರು? ಪರಮಾತ್ಮನೇ. ಅದೇ ರೀತಿ ಸಂಗೀತ ಶಾಸ್ತ್ರ ಮುಲ್ ಕಲ್ಪಿಸುಟಕ್ಕೂ ನೀವೇ ಕರ್ತವು ಅಂತಾರೆ. ಅಂದರೆ ಪುರಂದರದಾಸರು, ತ್ಯಾಗರಾಜರು, ಅನ್ನಮಾಚಾರ್ಯರು, ಕನಕದಾಸರು, ಸದ್ಗುರು ಯೋಗಿನಾರಾಯಣ ತಾತಯ್ಯನವರು, ಇಂಥ ಎಲ್ಲ ಮಹಾಪುರುಷರುಗಳಿಂದ ಆ ಸಂಗೀತ ಶಾಸ್ತ್ರಗಳನ್ನು ಕೂಡ ರಚನೆ ಮಾಡಿಸಿದ್ದುಂಟು. ಯಾರು? ಇದಕ್ಕೆಲ್ಲ ಕರ್ತೃ ಪರಮಾತ್ಮನೇ, ಆ ಶ್ರೀರಾಮಚಂದ್ರನೇ. ಪೋತನ ಹೇಳ್ತಾರೆ ಅಂದರೆ, ಭವಹರಂಬೈನ ಭಾಗವತಮು ಅಂತಾರೆ. ಭವಹರಂಬೈನ ಭಾಗವತಮು ಅಂತಾರೆ ಅಂದರೆ ಭವವನ್ನು ಹರಣೆ ಮಾಡ್ತಕ್ಕಂಥದ್ದು ಅಂತ. ಭವಹರಮು ಅಂದರೆ ನಮ್ಮ ಭವ ಏನಿದೆ ಅದನ್ನು ಹರಣೆ ಮಾಡ್ತಕ್ಕಂಥದ್ದು ಭವಹರ ಅಂತ. ಅಂತಹದ್ದು ಯಾವುದು ಅಂದರೆ ಈ ರಾಮಮಂತ್ರವೇ. ಅದಕ್ಕೋಸ್ಕರ ಮಹಾಪುರುಷರಾದಿಯಾಗಿ ಎಲ್ಲರೂ ಸಹಿತ ಬ್ರಹ್ಮಚೈತನ್ಯ ಮಹಾರಾಜರು ಕೂಡ ಭವಹರವಾಗುವ ಈ ರಾಮ ಮಂತ್ರವನ್ನು ಎಲ್ಲರಿಗೂ ಕೂಡ ಉಣಬಡಿಸಿದ್ದಾರೆ. ಈ ರಾಮತಾರಕ ಮಂತ್ರ ಇದು ಬಹಳ ಭವಹರ ಆಗಿರ್ತಕ್ಕಂತಹದ್ದು. ಎಲ್ಲ ಮಹಾಪುರುಷರು ಇದಕ್ಕಾಗಿ ಅಲ್ಲಲ್ಲಿ ಹುಟ್ಟಿ ಅಲ್ಲಲ್ಲಿ ಹುಟ್ಟಿ ಒಂದೇ ಕಡೆ ಎಲ್ಲ ಹುಟ್ಟಲಿಲ್ಲ. ಒಂದು ಕಡೆ ಬ್ರಹ್ಮಚೈತನ್ಯ ಮಹಾರಾಜರು ಉತ್ತರ ಭಾರತದಲ್ಲಿ ಜನಿಸಿದರು, ಇನ್ನೊಂದು ಕಡೆ ಸೂರದಾಸ ಜನಿಸಿದರು, ಇನ್ನೊಂದು ಕಡೆ ಭಕ್ತ ಮೀರಾಬಾಯಿ ಜನಿಸಿದರು, ಕುಂಬಾರ ಜನಿಸಿದರು, ತುಕಾರಾಮ್ ಜನಿಸಿದರು, ತ್ಯಾಗರಾಜರು ಜನಿಸಿದರು. ಎಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಕಡೆ ಎಲ್ಲ ಒಂದೇ ಜಾಗದಲ್ಲಿ ಧರಿಸಿಲ್ಲ. ಈ ಭರತಖಂಡದಲ್ಲಿ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಕೂಡ ಜನಿಸಿ ಈ ರಾಮತಾರಕ ಮಂತ್ರ ಸ್ಥಿರವಾಗಿ ಉಳಿದು ಎಲ್ಲ ಪಾಪಗಳನ್ನು ಹರಣೆ ಮಾಡಲಿಕ್ಕೋಸ್ಕರ ಈ ತಾರಕ ಮಂತ್ರ ಅವನ್ನು ಉದ್ಧಾರ ಮಾಡ್ಕೊಂಡು ಬಂದಿದ್ದಾರೆ.
ಸದ್ಗುರು ತಾತಯ್ಯನವರು ರಾಮತಾರಕ ಮಂತ್ರದ ಬಗ್ಗೆ ಹೀಗೆ ಹೇಳ್ತಾರೆ. ಸಾಮಾನ್ಯ ಭಜನ ಸೇವೆ ರಾಮುನಿ ಭಜನ ಸೇವೆ ರಾಮುನಿ ಭಜನ ಸೇವೆ ಮನಸ ರಾಮುನಿ ಭಜನ ಸೇವೆ ಮನಸ ದಶವಿಧ ರೂಪುನಿ
ದಶವಿಧರು ಧನುಜ ದಶವಿಧರು ಪುನಿ ಧನುಜ ಸಂಹಾರುಣಿ ಪಾಲಕ್ಷ್ಮಿತ್ರುನಿ ಪಕ್ಷಿವಾಹನಿ ದಶವಿಧರು ಪುನಿ ಧನುಜ ಸಂಹಾರುಣಿ ಪಾಲಕ್ಷ್ಮಿತ್ರುನಿ ಪಕ್ಷಿವಾಹನಿ ರಾಮನಿ ಭಜನ ಗೋವುಲ ಕೊರಕೈ ಗೋಲ ಕೊರಕೈ ಗೋವಾಸನಗೆ ಗೋಲ ಕೊರಕೈ ಗೋವಾಸನಗೆ ವೇಲುನ ಎತ್ತಿನ ವೆಂಕಟ ಕೃಷ್ಣ ಗೋಲ ಕೊರಕೈ ಗೋವಾಸನಗೆ ವೇಲುನ ಎತ್ತಿನ ವೆಂಕಟ ಕೃಷ್ಣೋನಿ ರಾಮುನಿ ಭಜನ ರಾಮನಿ ಭಜನ ಮಹಿಳೋನರ ನೌಮಿನ ವಾರಿಗೆ ಇಂ ಮಹಿಳೋನರ ನೌಮಿನ ವಾರಿಗೆ ಕೋರಿನ ಕೋರಿಕ ಕೊಮ್ಮನಿ ಇಂ ಮಹಿಳೋನರ ನೌಮಿನ ವಾರಿಗೆ ಕೋರಿನ ಕೋರಿಕ ಕೊಮ್ಮನಿ ರಾಮುನಿ ಭಜನ ಲಕ್ಷ್ಮೀನಾಥುನಿ ಲಕ್ಷ್ಮೀನಾಥುನಿ ಲಕ್ಷಣವ ಲಕ್ಷ್ಮೀನಾಥ ಲಕ್ಷ್ಮೀನಾಥುನಿ ಲಕ್ಷಣವಾಮಿ ಅಮರನಾರೇಯಣ ಆದಿಕೇಶವ ಲಕ್ಷ್ಮೀನಾಥುನಿ ಲಕ್ಷಣವಾಮಿ ಅಮರನಾರೇಯಣ ಆದಿಕೇಶವ ರಾಮುನಿ ಭಜನ ಓ ಮನಸ ರಾಮುನಿ ಭಜನ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲಿ ಗತಿ ಗೋವಿಂದ ಗೋ ಇಲ್ಲಿ
ಸಂಕೀರ್ತನೆ ಮಾಡ್ತಕ್ಕಂಥ ಸದವಕಾಶವನ್ನು ಕೊಟ್ಟಂತಹ ಪೂಜ್ಯರು ನಿರಂತರವಾಗಿ ರಾಮನ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು, ಎಲ್ಲ ಕಾಲದಲ್ಲಿಯೂ ಕೂಡ ರಾಮನಾಮ ಸಂಕೀರ್ತನೆ ಈ ರಾಮ ಮಂದಿರದಲ್ಲಿ ನಡೆಸ್ತಾ ಇರತಕ್ಕಂಥವರು, ನಮ್ಮನ್ನು ಕಂಡ್ರೆ ಬಹಳ ಪ್ರೀತಿ ವಾತ್ಸಲ್ಯಗಳಿಂದ ತುಂಬ ಪ್ರೀತಿಯಿಂದ ನಮ್ಮೇಲೆ ಬಹಳ ಪ್ರೀತಿಯಿಂದ ಇರತಕ್ಕಂಥವರು ನಮ್ಮ ಪೂಜ್ಯ ವೆಂಕಟೇಶ್ ಮೂರ್ತಿಗಳು ಮತ್ತು ಅವರ ಸಹೋದರರು. ಅವರಿಗೆ ಅವರ ಪಾದ ಪದ್ಮಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮತ್ತು ಇಲ್ಲಿಗೆ ಅನೇಕ ಜನ ಸಂಗೀತ ವಿದ್ವಾಂಸರು ಆಗಮಿಸಿದ್ದಾರೆ, ಪದ್ಮ ಅವರಿಂದ ಹಿಡಿದು ಅನೇಕ ಜನ. ರಾಮ ಮುಂದ್ರ ಕ್ರಮ, ಬಹಳ ಜನ ಸಂಗೀತ ವಿದ್ವಾಂಸರೆಲ್ಲ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಬಹಳ ಜನ ಭಕ್ತ ತಂಡಗಳಿಂದ, ಭಜನಾ ತಂಡದವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಅವರ ಹೆಸರಿನಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತಿರುಪತಿಯಿಂದ ಗಿರಿನಾಥ ರೆಡ್ಡಿ ಅವರು, ತುಂಬ ಅವರು ದೊಡ್ಡ ವಿದ್ವಾಂಸರು, ಹಿರಿಯ ಕಲಾವಿದರಿಗೆ ನುಡಿಸ್ತಕ್ಕಂಥವರು, ಅವರಿಗೆ ಅವರು ಆಗಮಿಸಿದ್ದಾರೆ. ಮತ್ತು ಮೃದಂಗ ಸಾಕಾರದಲ್ಲಿ ನಮ್ಮ ಪ್ರವೀಣ್ ಅವರ ಮತ್ತು ಜೆ ವೆಂಕಟರಮಣಪ್ಪನವರ ಶಿಷ್ಯರು ನಮ್ಮ ಕೆ ಎಸ್ ಪ್ರಶಾಂತರವರು, ಅವರು ಆಗಮಿಸಿದ್ದಾರೆ ಅವರಿಗೂ. ಮತ್ತು ನಮ್ಮ ಸ್ನೇಹಿತರು, ನಿರಂತರ ನಮ್ಮ ಜೊತೆಯಲ್ಲಿ ಇರತಕ್ಕಂಥವರು ನಮ್ಮ ರಾಮ್ಕುಮಾರ್ ಭಾರದ್ವಾಜರವರು, ಕಂಜರ ನುಡಿಸಿಕೊಂಡಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ. ಮತ್ತು ರಾಮನಾಮ ಸಂಕೀರ್ತನೆಯಲ್ಲಿ ಯಾರ್ಯಾರು ಮಹಾ ಜ್ಞಾನಿಗಳು ಅಲ್ಲಲ್ಲಿ ಹುಟ್ಟಿ ಈ ರಾಮನಾಮ ಸಂಕೀರ್ತನೆಯನ್ನು ಭಗವಂತನ ಅಂದರೆ ನಾಮ ಸಂಕೀರ್ತನೆ, ಯೋಗೀಶ್ವರುಂಡೈತೆ ಎಕ್ಕುವಿ ಜನ್ಮಂಬು, ಯೋಗಿ ಕಾಕುಂಡಿನ ಕೊದವಲೇದು ಅಂತಾರೆ ತಾತ್ನವರು. ಅಪ್ಪ ಯೋಗೀಶ್ವರ ಆದರೆ ಈ ಮಾನವ ಜನ್ಮ ಹುಟ್ಟಿದ್ದಕ್ಕೆ ಸಾರ್ಥಕ, ಆದರೆ ಎಲ್ಲರೂ ಯೋಗೀಶ್ವರರಾಗೋದಕ್ಕೆ ಸಾಧ್ಯ ಆಗ್ತದ? ಆಗೋದಿಲ್ಲ. ಯೋಗೀಶ್ವರುಂಡೈತೆ ಎಕ್ಕುವಿ ಜನ್ಮಂಬು, ಒಂದು ವೇಳೆ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದರೆ ಯೋಗೀಶ್ವರ ಆಗಬೇಕಾದ್ರೆ ಏನು, ಪಂಚೀಕೃತಂಬುಲು ಪಂಚಿ ಸಾಧಿಂಚಿನ ಗನುಡು ಎವಡು ಲೇಡು ಅಂತಾರೆ ತಾತ್ನವರು. ಅಂದರೆ ಪಂಚೀಕೃತಂಬುಲು ಅಂದರೆ 25 ತತ್ವಗಳನ್ನು ಸಾಧನೆ ಮಾಡಿರ್ತಕ್ಕಂಥವರು. ತತ್ವಮಲ್ಲಿರುವುದೇ ನಾಲ್ಕು ಮೀದ ಪರತತ್ವಮು ತಿಳಿಸಿನ ಪ್ರಾಪ್ತಿಯುಂಡೈತೆ ಬ್ರಹ್ಮಮು ನೀವೇರ ಅಂತಾರೆ. ಅಂದರೆ 24 ತತ್ವಗಳು ಈ ದೇಹಕ್ಕೆ ಅಂದರೆ ನಶ್ವರ ಆಗ್ತಕ್ಕಂಥದ್ದು ಅಂತ, ಕ್ಷರಗಳು, ಈ 24 ತತ್ವಗಳು ಕೂಡ ಕ್ಷರಗಳು, ಅಕ್ಷರ ಒಂದೇ ಒಂದಿದೆ ಅದು 25ನೇ ತತ್ವ ಅಂತ ಸದ್ಗುರು ತಾತಯ್ಯನವರು ಹೇಳ್ತಾರೆ. ಆ 25 ತತ್ವ ಅದನ್ನು ಅವರೇನು ಹೇಳ್ತಾರೆ ಅಂದರೆ ಪಂಚೀಕೃತಂಬುಲು ಅಂದರೆ ಹೇಳ್ತಾರೆ, 5 × 5 × 5 × 5 × 5 ಅಂತ 25 ಅಂತ, ಅಂದರೆ ಯೋಗಿ ಅಂತ. ಈ ಪಂಚೀಕೃತಂಬುಲು ಪಂಚ ಸಾಧಿಸಿದ ಘನುಡು ಎವಡು ಲೇಡು ಅಂದರೆ ಯೋಗೀಶ್ವರುಂಡೈತೆ ಎಕ್ಕುವಿ ಜನ್ಮಂಬು, ಅದೇ ಮೊದಲನೇದು. ಅಂದರೆ ಹುಟ್ಟು ಸಾವುಗಳನ್ನು ಜಯಿಸ್ತಕ್ಕಂಥದ್ದು ಅದು ಆಗೋದಿಲ್ಲ. ಈ ಕಲಿಯುಗದಲ್ಲಿ ತುಂಬ ಕಷ್ಟ ಇದೆ, ನಿರಂತರ ಮಾಯೆ ಬೆನ್ನಟ್ಟಿ ಇರ್ತದೆ, ಸಂಸಾರ ಇರ್ತದೆ, ಹೆಂಡತಿ ಮಕ್ಕಳಿರ್ತಾರೆ, ಆಸೆ ಪಾಸೆಗಳಿಗೆ ಮಾಯೆಗಳಿಗೆ ಮನುಷ್ಯ ಒಳಪಟ್ಟಿರ್ತಾನೆ. ಅಪ್ಪ ಅದು ಕಷ್ಟ, ಯೋಗೀಶ್ವರ ಆಗೋದು ತುಂಬ ಕಷ್ಟ. ಹೋದರೆ ಹೋಗಲಿ, ನಿನ್ನ ಕೈಲಿ ಆಗಲಿಲ್ಲ, ಬಿಟ್ಟುಬಿಡೋದನ್ನು.
ಹರಿನಾಮ ಸಂಕೀರ್ತನಲ್ಜೆಯೋಡ ತಡೆಯೋಗಿ. ಯಾರು ಹರಿನಾಮ ಸಂಕೀರ್ತನೆ ಮಾಡ್ತಾನೆ ಅವನೇ ಯೋಗಿ ಅಂತಾರೆ ತಾತ್ನವರು. ಹರಿನಾಮ ಸಂಕೀರ್ತನಲ್ಜೆಯು ವಾಡತಡೆ ಯೋಗಿ ಅಂತಾರೆ. ಯಾಕೆ ಹರಿನಾಮ ಸಂಕೀರ್ತನೆ ಮಾಡ್ತಕ್ಕಂಥವರನ್ನ ಅಷ್ಟು ದೊಡ್ಡ ಎತ್ತರಕ್ಕೆ ತಾತ್ನವ್ರು ಕರ್ಕೊಂಡೋದ್ರು ಅಂದರೆ, ನಾವೀಗ ಆಡ್ತಾ ಇದ್ದೀವಿ, ನೀವು ಭಜನೆ ಮಾಡ್ತಾ ಇರ್ತೀರಿ, ಭಜನೆ ಮಾಡೋಷ್ಟು ಸಮಯದಲ್ಲೂ, ಆಡೋಷ್ಟು ಸಮಯದಲ್ಲೂ, ನುಡಿಸೋಷ್ಟು ಸಮಯದಲ್ಲೂ, ಈ ಪಕ್ಕವಾದ್ಯಗಳಲ್ಲೂ ಕೂಡ ಕಾನ್ಸಂಟ್ರೇಷನ್ ಅಂದರೆ ಮನಸ್ಸು ಸ್ಥಿರಚಿತ್ತೆಯಲ್ಲಿ ಇರ್ತದೆ. ಮನಸ್ಸೇನಾದರೂ ಪಕ್ಕಕ್ಕೆ ಹೋದರೆ ಹಾಡಲಿಕ್ಕಾಗೋದಿಲ್ಲ, ನುಡಿಸ್ಲಿಕ್ಕಾಗೋದಿಲ್ಲ, ಅಷ್ಟಾಂಜ ಬರುವುದಿಲ್ಲ, ರಾಗ ಬರುವುದಿಲ್ಲ, ತಾಳ ಬರುವುದಿಲ್ಲ. ಮನಸ್ಸು ಏಕಾಗ್ರತೆಯಿಂದ ಒಂದು ಗಂಟೆ ಇದ್ದರೆ, ಒಂದು ಗಂಟೆ ಮನಸ್ಸು ಅಲ್ಲೇ ಇರಬೇಕು. ಹರಿನಾಮ ಸಂಕೀರ್ತನೆ ಅಂದರೆ ಅದೇನೆ. ನಾಮ ಸಂಕೀರ್ತನೆ ಮಾಡುವಾಗ ಪುಸ್ತಕ ನೋಡಿಕೊಂಡು ಇಲ್ಲ ಒಂದು ಪೇಪರಲ್ಲಿ ಬರ್ಕೊಂಡು ಬಂದು ಹರಿನಾಮ ಸಂಕೀರ್ತನೆ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ. ಹರಿನಾಮ ಸಂಕೀರ್ತನೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಿಂದ ಬರಬೇಕು, ಭಾವದಿಂದ ಬರಬೇಕು, ಆತ್ಮದಿಂದ ಬರಬೇಕು. ಹರಿನಾಮ ಸಂಕೀರ್ತನೆ ನೋಡ್ಕೊಂಡು ಹೇಳಿದರೆ ಅದು ಮನಸ್ಸಿನಿಂದ ಬರ್ತಕ್ಕಂಥದ್ದಲ್ಲ. ಯಾರೇ ಆಗಲಿ ಆಡ್ತಕ್ಕಂಥವರು ನೋಡ್ಕೊಂಡು ಹೇಳಬಾರ್ದು, ಎಷ್ಟು ಬಂದರೆ ಅಷ್ಟು ಸಾಕು. ನಮ್ಮ ಆನಂದು ನಾವು ಅಭಿಷೇಕ ರಘುರಾಮನನ್ನು ಕೇಳಿದ್ದೀವಿ, ನೀವು ಎಷ್ಟು ಕೀರ್ತನೆ ಹಾಡ್ತೀರಿ ತಾತ್ನವ್ರದ್ದು ಅಂತ. ಆನಂದ್ ಕೇಳಪ್ಪ ಅಂತಂದೆ. ಆನಂದ್ ಕೇಳ್ತಾ ಇದ್ರು, ಎಷ್ಟು ಕೀರ್ತನೆ ಹಾಡ್ತೀರಿ ನಿಮ್ಮ ತಾತ್ನವ್ರದ್ದು ಅಂತ. ಇಲ್ಲ ನಾ 2 ಕೀರ್ತನೆ ಮಟ್ಟು ಪಾಡ್ರೆ ಅಂತ ಹೇಳಿದ್ರು. ನಾ 2 ಕೀರ್ತನೆ ಮಟ್ಟು ಪಾಡ್ರೆ. ಏನಾದಕ್ಕೆ 2 ಕೀರ್ತನೆ ಅಂತ ಅಂದ. ಇಲ್ಲ ನಾ ಪಾತಿಟ್ಟು ಪಾಡ್ರದಿಲ್ಲ, ಪಾತಿಟ್ಟು ಬುಕ್ ಪಾತಿಟ್ಟು ಪಾಡ್ರದಿಲ್ಲ ನಾ ಅಂತಂದರು. ಏನಾದ್ರ ಅರ್ಥ? ಅಭಿಷೇಕ ರಘುರಾಮು ನೋಡ್ಕೊಂಡು ಹಾಡೋದಿಲ್ಲ ಅಂತ ಹೇಳಿದರು. ನನಗೆ ಎಷ್ಟು ಬರ್ತದೋ ಅಷ್ಟು ಶುದ್ಧವಾಗಿ ನಾನು ಹಾಗೆ ಹೇಳ್ತೀನಿ ಅಷ್ಟೇ, ಆ ಪುಸ್ತಕ ನೋಡ್ಕೊಂಡು ನಾನು ಹಾಡೋದಿಲ್ಲ ಅಂದರು. ಅದು ಹಿರಿಯ ವಿದ್ವಾಂಸರು ಹೇಳ್ತಕ್ಕಂಥದ್ದು. ಯಾಕೆ ಅಂದರೆ ಆ ಭಾವ ಮನಸ್ಸಿನಿಂದ ಬರಬೇಕು, ಮನಸ್ಸಿನಿಂದ ನಾವು ಹಾಡಬೇಕು. ನೋಡ್ಕೊಂಡು ಹಾಡಿದರೆ ಭಾವ ಬರುವುದಿಲ್ಲ ಅಂತ ಹೇಳ್ತಾ. ಈಗ ತ್ಯಾಗರಾಜ ಸ್ವಾಮಿಗಳು ನಿರಂತರವಾಗಿ ರಾಮನ ಸಂಕೀರ್ತನೆಯನ್ನು ಅವರು ರಚನೆ ಮಾಡಿದ್ದಾರೆ, ಹಾಡಿದ್ದಾರೆ, ಕೊಂಡಾಡಿದ್ದಾರೆ, ರಾಮನನ್ನು ಪರಿಪರಿಯಾಗಿ ಕೊಂಡಾಡಿದ್ದಾರೆ ತ್ಯಾಗರಾಜ ಸ್ವಾಮಿಗಳು. ಅಂಥದ್ದು ಒಂದು ಕೀರ್ತನೆ ಹಾಡು. ರಾಮ ಭಕ್ತಿ ಸಾಮ್ರಾಜ್ಯಂಬು, ರಾಮ ಭಕ್ತಿ ಅಮಾನವುಲ ಸೌಂದರ್ಯ ಮ
ಅಜಾತ ಬ್ರಹ್ಮಾನಂದ ಮೇ ಮನ ಸ ಮಾನಪುರ ಕಬೇನು ಅನುಭವ ವೇದ್ಯಮೇಲಿ ಚಲ ಅನುಭವ ವೇದ್ಯ ಲೀಲಾ ಸೃಷ್ಟಿ ಜಗದಯ ಮನೋ ಲೀಲಾ ಸೃಷ್ಟಿ ಜಗದಯ ಮನೋ ಲೀಲಾ ಜಗಿಲಾಷ್ಟಿ ಜಗತ್ರಯ ಕೋಲ ರಾಜವಿನು ಜಿಲಾಷ್ಟಿ ಜಗತ್ರಯ ಕೋಲ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಗತಿ ಗೋವಿಂದ ಗೋ ತಟ್ಟಿದವ ಖಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಸುರರೊಳು ಸೇರಿದ ಗಾ
ಗಾಯನವು ಪಾಡಿದವು ಗಾಯನವ ಪಾಡಿದವು ಗಾಯನವ ಪಾಡಿದವ ಗಾಯನವ ಪಾಡಿದವ ಹರಿಮೂರ್ತಿಯ ನೋಡಿದವ ಗಾಯನವ ಪಾಡಿದವ ಹರಿಮೂರ್ತಿಯ ನೋಡಿದವ ಗಾಯನವ ಪಾಡಿದವ ಹರಿಮೂರ್ತಿಯ ನೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠ ಕೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ವೈಕುಂಠ ಕೋಡಿದವ ಪುರಂದರ ವಿಠಲನ ನೋಡಿದವ ವೈಕುಂಠ ಕೋಡಿದವ ವೈಕುಂಠ ಕೋಡಿದವ வெங்கடாச்சலநிலையும் வைகுண்ட புறவாசம் ಜೋಗ್ಮ ಬಿನುತ್ತಂ
ಶಂಕರ ಕುಂಡಾಲ ಧರ ಮಕರ ಕುಂಡಾಲ ಧರ ಭಕ್ತ ಪೋಷಕ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೆಯ ಗತಿ ಗೋವಿಂದ ಗೋ ಹರ ನಮಃ ಪಾರ್ವತೀಪತೇ ಹರ ಹರ ಮಹದೇವ. ಪುರಂದರದಾಸರು ಭಗವಂತನ ಲೀಲೆಗಳನ್ನು ಕೊಂಡಾಡಿರ್ತಕ್ಕಂಥವರು. ಕೃಷ್ಣನನ್ನು ಕೊಂಡಾಡಿರ್ತಕ್ಕಂಥವರು ಪುರಂದರದಾಸರು. ಉಡುಪಿಯಲ್ಲಿ ಹೋಗಿ ಆ ಮುದ್ದು ಕೃಷ್ಣನನ್ನು, ಉಡುಪಿಯಲ್ಲಿರ್ತಕ್ಕಂಥದ್ದು ದೊಡ್ಡ ಕೃಷ್ಣ ಅಲ್ಲ, ಬಾಲಕೃಷ್ಣ ಅಂದರೆ ಚಿಕ್ಕ ಮಗು, ಆ ಕೃಷ್ಣನನ್ನು ನೋಡಿ ಪರಿಪರಿಯಾಗಿ ಅವರನ್ನು ಕೊಂಡಾಡಿರ್ತಕ್ಕಂಥವರು. ಯಾವ ರೀತಿ ಎಷ್ಟೊಂದು ರೀತಿ ಆ ಯಶೋಧೆಗೆ ಆ ಕೃಷ್ಣನಿಗೆ ಆಕೆ ಯಶೋಧೆ ಕೃಷ್ಣನಿಗೆ ಹೇಳ್ತಕ್ಕಂಥ ಆ ಕೀರ್ತನೆಗಳು ಯಾವ ರೀತಿ ಇದೆ. ಮನೆಯೊಳಗಾಡು ಗೋವಿಂದ ನೋಡಿ, ಈ ರೀತಿಯಾಗಿ ನಿರೇ ಮನೆಗಳಿಗೆ ಕೇನಿ ಹೋಗುವೆಯೋ ಕಂದ, ಮನೆಯೊಳಗಾಡು ಗೋವಿಂದ ನೋಡಿ ಎಷ್ಟು ಅಪ್ರೀತಿ, ಆ ಮಗುವಿನ ಮೇಲೆ ಪ್ರೀತಿ ಯಶೋಧಿಗೆ. ಆ ರೀತಿ ಬಣ್ಣಿಸಿರ್ತಕ್ಕಂಥವ್ರು. ನೊಸಳಿಗೆ ತಿಲಕವ ನೀಡುವೆ ಮುದ್ದು ಹಸುಳೆ ನಿನ್ನನು ನೋಡಿ ಸಂತೋಷ ಪಡುವೆ. ಈ ರೀತಿಯಾಗಿ ಆ ಮಗುವನ್ನು, ಅಪ್ಪ ಎಲ್ಲಿ ಹೋಗ್ಬೇಡ ಮನೆಯೊಳಗೆ ಆಡ್ಕೊ. ಕೃಷ್ಣ ಏನು ಹೇಳ್ತಾರೆ, ಗುಮ್ಮನ ಕರೆಯದಿರಿ, ಯಾಕೆಂದ್ರೆ ಆಚೆ ಹೋದ್ರೆ ಗುಮ್ಮ ಬಂದ್ಬಿಡ್ತಾನೆ, ಹಿಡ್ಕೊಂಡು ಹೋಗ್ಬಿಡ್ತಾನೆ. ನಿನಗೋಸ್ಕರ ಎಷ್ಟೋ ಜನ ರಾಕ್ಷಸರು ಕಾಯ್ತಾ ಇದ್ದಾರೆ, ನಿನ್ನ ಸಂಹಾರ ಮಾಡೋದಕ್ಕೆ ಕಾಯ್ತಾ ಇದ್ದಾರಪ್ಪ, ನೀನು ಆಚೆ ಹೋಗ್ಬೇಡ, ಬಂದರೆ ಗುಮ್ಮ ಕರ್ಕೊಂಡು ಹೋಗ್ಬಿಡ್ತಾನೆ ನಿನ್ನ. ನಾನು ಗುಮ್ಮನನ್ನು ಕರೆದು ಬಿಡ್ತೀನಿ, ಅದಕ್ಕೆ ಮನೆಯಲ್ಲೇ ಇರು ಅಂದಾಗ ಗುಮ್ಮನ ಕರೆಯದಿರಿ ಅಮ್ಮ ನೀನು ಗುಮ್ಮನ ಕರೆಯದಿರಿ ಕೃಷ್ಣ ಹೇಳಿದ್ರು. ನೋಡಿ ಈ ಸಾಹಿತ್ಯ, ಆ ಮಹಾಪುರುಷರ ಸಾಹಿತ್ಯ, ವರಕವೀಶ್ವರರ ಸಾಹಿತ್ಯ ಎಷ್ಟೊಂದು ಸೊಗಸಾಗಿದೆ. ಇದಕ್ಕಿಂತಲೂ ಬ್ರಹ್ಮಾನಂದ ಇನ್ನು ಯಾವುದರಲ್ಲಿ ಸಿಗ್ತದೆ, ಆನಂದ ಇನ್ಯಾವುದರಲ್ಲಿ ಸಿಗ್ತದೆ? ಆನಂದ ನಮ್ಗೆ ಸಿಗೋದು ಏನೋ ಮೈಸೂರು ಪಾಕೋ ಜಿಲೇಬಿನೋ ಅದೋ ಇದೋ ಹೊಟ್ಟೆ ತುಂಬ ತಿಂದುಬಿಟ್ರೆ ಆನಂದ ಸಿಗೋಲ್ಲ, ಇಲ್ಲ ದೈಹಿಕವಾದಂಥ ಯಾವುದೇ ಆನಂದ ಅತೃಪ್ತಿದಾಯಕವಲ್ಲ. ಆನಂದ ಮಾನಸಿಕವಾದಂತಹ ಆನಂದನೇ ತೃಪ್ತಿದಾಯಕವಾಗಿರ್ತಕ್ಕಂಥದ್ದು. ಮಾನಸಿಕ ಶಾಂತಿ ಅನುಭೂತಿ ಅದೇ ಬ್ರಹ್ಮಾನಂದ. ಈ ವರಕವೀಶ್ವರರ ರಚನೆಗಳೆಲ್ಲವೂ ಕೂಡ ಅಂತಹದ್ದೇ. ಅವರ ಸಮಕಾಲೀನರೇ ಕನಕದಾಸರು. ಅವರಿಂಥವರು ಭಗವಂತನ ಬಗ್ಗೆ ಹೇಳಬೇಕು ಅಂದರೆ ಇಡೀ ವಿಶ್ವಕ್ಕೆ ಭಗವಂತನನ್ನು ತೋರಿಸಿಕೊಟ್ಟಂಥವರು ಕನಕದಾಸರು. ಯಾವ ರೀತಿ, ಅಪ್ಪ ಇಲ್ಲೆಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ, ನೀನು ಸರಿಯಾಗಿ ಸ್ನಾನ ಮಾಡಿ ಬಂದಿಲ್ಲ, ಏನೂ ಇಲ್ಲ, ನೀನು ಆಚೆ ಹೋಗು ಅಂತ ಅಲ್ಲಿ ಯಾರೋ ಎಲ್ಲ ಅರ್ಚಕರೂ ಶ್ರೇಷ್ಠರು ಅಂತ ಅನ್ನೋಕ್ಕಾಗಲ್ಲ, ಎಲ್ಲ ಜನಾಂಗಗಳಲ್ಲೂ ಶ್ರೇಷ್ಠರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ.
ಎಲ್ಲ ಜನಾಂಗಗಳಲ್ಲೂ ಕೂಡ ಒಬ್ಬರು ಇಬ್ಬರು ಕೆಟ್ಟವರು ಇರಬಹುದು. ಆದರೆ ಆ ಸಮಯ ಆಗಿತ್ತೇನೋ, ಆ ಸಮಯ ಎಂತಹದ್ದು, ಇವರ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ಪರಮಾತ್ಮನೇ ಆ ರೀತಿ ಮಾಡಿದನೇನೋ. ಇವರ ಮಹಿಮೆ ತೋರಿಸ್ಬೇಕಲ್ಲ, ಕನಕದಾಸರು ಆರು, ಅವ್ರು ಎಂಥವರು ಅಂತ ಅವರ ಮಹಿಮೆ ಜಗತ್ತಿಗೆ ತಿಳಿಸಬೇಕು ಅಂದರೆ ಪರಮಾತ್ಮನು ಮಾಡಿದಂತಹ ಲೀಲೆಗಳಲ್ಲಿ ಅದೂ ಒಂದೇನೋ. ಅದಕ್ಕೋಸ್ಕರ ಅರ್ಚಕರು, ಏ ಮೈಲಿಗೆ ಬಟ್ಟೆ ಇದೆ ನೀನು ಆಚೆ ಹೋಗು ಅಂತ ಪರಮಾತ್ಮ ಅವ್ರ ಕೈಲಿ ಹೇಳಿಸಿದ್ದೇನೋ. ಯಾಕೆಂದರೆ ಇವ್ರು ಗೊತ್ತಾಗಬೇಕಲ್ವ ಆ ವಿಶ್ವಕ್ಕೆ. ಆಗ ಕನಕನ ಕಿಂಡಿ ಅಂತಿದೆ, ಕಿಂಡಿಯಲ್ಲಿ ಹೋಗಿ ಆ ಪರಮಾತ್ಮನನ್ನು ಉಡುಪಿಯ ಕೃಷ್ಣನನ್ನು ಸ್ವಾಮಿ ಅಂತ ನೋಡಿದಾಗ ಪರಮಾತ್ಮ ಕನಕದಾಸರ ಕಡೆಗೆ ತಿರುಗುವುದೇ, ಎಂಥ ಆಶ್ಚರ್ಯ. ಇದೆಲ್ಲಾದರೂ ನಾವು ಕಂಡಿದ್ದೀವ. ಆ ಮೂರ್ತಿಯೇ ಕನಕದಾಸರ ಕಡೆಗೆ ತಿರುಗ್ತದೆ ಅಂದರೆ ಕನಕದಾಸ ಅದು ಎಂಥವರಾಗಿರಬೇಕು, ಎಷ್ಟು ಭಕ್ತರಾಗಿರಬೇಕು. ಆಗಲೇ ಅವರು ಹೇಳೋದು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ಜೊರಕಿತು, ಹರಿಯ ನಾಮಾಮೃತವು ಕಿವಿಗೊದಗಿತು, ಹರಿಯ ದಾಸರು ಎನ ಬಂಧುಗಳಾದರು. ಹರಿಯ ದಾಸರು ಯಾರ್ಯಾರಿದ್ದಾರೆ, ಅವರೆಲ್ಲ ನನ್ನ ಬಂಧುಗಳಾಗ್ಬಿಟ್ರು ಅಂತಾರೆ ಕನಕದಾಸರು. ಯಾಕೆ ತ್ಯಾಗರಾಜ ಸ್ವಾಮಿಗಳು ಹೇಳ್ತಾರೆ, ಪರಮೇಶ ಪರಾಶರ, ಪರಮೇಶ ಪರಾಶರ ವಶಿಷ್ಠ ಸಿತಂ ಮಾಯಂ ಶ್ರೀರಾಮುಡು ಮಾತಂದ್ರಿ, ಸಿತಂ ಮಾಯಂ ಶ್ರೀರಾಮ. ಆತ್ಮಜ ಸೌಮಿತ್ರಿ ವಾತಾತ್ಮಜ ಸೌಮಿತ್ರಿ ವೈನತೆ ವಿಪುಮದನ ವಾತಾತ್ಮಜ ಸೌಮಿತ್ರಿ ವೈನತೆ ವಿಪುಮದನ ಧಾತ ಅರದಾ ಪರಾಶರ ನಾರದ ಶೌನಕ ಶುಕ ಸುರಪತಿ ಲಂಬೋ ಸನಕಾದು ನಾರಾಣಿಜ ಭಾಗವತ ತ್ಯಾಗರಾಜ ಸ್ವಾಮಿಗಳು ಹೀಗೆ ಹೇಳ್ತಾರೆ, ಪರಮೇಶ ವಸಿಷ್ಠ ಪರಾಶರ ನಾರದ ಶೌನಕ ಶುಕ ಸುರಪತಿ ಲಂಬೋದರ ಗುಹ
ಸ್ತನ ಕಾದು ಪರಮೇಶ್ವರ ವಸಿಷ್ಠ ಪರಾಶರ ಪರಮೇಶ ನಾವು ಹಾಡ್ಬಿಡೋದಲ್ಲ, ಅದರ ಅರ್ಥ ತಿಳ್ಕೊಂಡು ಹಾಡಬೇಕು. ಕೀರ್ತನೆ ಹಾಡಿಬಿಟ್ರೆ ಏನು ಪ್ರಯೋಜನ ಇಲ್ಲ. ಏನು ಹೇಳಿದರೆ ಆ ಕೀರ್ತನೆಯಲ್ಲಿ ಮಹಾಪುರುಷರು ಪರಮೇಶ ವಸಿಷ್ಠ ಪರಾಶರ ನಾರದ ಶೌನಕ ಶುಕ ಸುರಪತಿ ಲಂಬೋದರ ಗುಹ ರಾಮನನ್ನ ಆ ನೀರಿನಿಂದ ಆಚೆ ಕರ್ಕೊಂಡು ಹೋದಂಥ ಅವನು ಗುಹ. ಆ ಗುಹನನ್ನು ಹೇಳ್ತಾರೆ ಗುಹ ಸನಕಾದು ಸನಕಾದಿಗಳು ಸನಕಾದಿ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಸೂತ ಎಲ್ಲವನ್ನೂ ಹೇಳ್ತಾ ಇರ್ತಾರೆ. ಈ ಸನಕಾದಿ ಮಹರ್ಷಿಗಳು ಎದುರು ಕೂತ್ಕೊಂಡು ಯಾವಾಗಲೂ ಕೇಳೋವಂಥವರು, ಅವರೇನು ಮಾತಾಡೋವಂಥವರಲ್ಲ ಸನಕಾದಿಗಳು. ಸೂತ ಹೇಳೋದನ್ನು ನೈಮಿಷಾರಣ್ಯದಲ್ಲಿ ಕೇಳೋವಂಥವರೇ ಸನಕಾದಿಗಳು. ಅವರೆಲ್ಲ ಋಷಿಗಳು ಬ್ರಹ್ಮಚಾರಿಗಳು, ಅವರು ಕೇಳ್ತಾ ಇರ್ತಾರೆ. ಸೂತ ಏನೇನು ಹೇಳ್ತಾ ಇರ್ತಾನೆ ಅದನ್ನು ಕೇಳಿಕೊಂಡು ಕೂತ್ಕೊಂಡಿರೋದು, ಅವರು ಸನಕಾದಿಗಳು. ಧಾರಾಣಿಜ ಭಾಗವತ ಗ್ರೇಸರು ಲೆವ್ವರೋ, ಯಾರ್ಯಾರು ಭಾಗವತ ಗ್ರೇಸರಿದ್ದಾರೆ, ಭಾಗವತ ತುಮರು ಯಾರ್ಯಾರಿದ್ದಾರೆ? ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ಶುಕ ಶೌನಕ ಭೀಷ್ಮ ದಾಲ್ಭ್ಯ ಇವರೆಲ್ಲ ಅಲ್ಲದೆ ಈಗ ಪುರಂದರದಾಸರು ಕನಕದಾಸರು ಸದ್ಗುರು ತಾತಯ್ಯನವರು ಬ್ರಹ್ಮಚೈತನ್ಯ ಮಹಾಪ್ರಭುಗಳು ಹನುಮಾಚಾರ್ಯರು ಇಂಥವ್ರು ಯಾರ್ಯಾರಿದ್ದಾರೆ? ಧರಣಿಜ ಭಾಗವತಾಗ್ರೇಸುರೆವ್ವರೋ ವಾರೆಲ್ಲರೂ ಅವರೆಲ್ಲರೂ ಕೂಡ ವರತ್ಯಾಗರಾಜುನಿಗೆ ಪರಮ ಬಾಂಧವರು ಮನಸ್ಸ ಅಂತಾರೆ. ಅವರೆಲ್ಲ ಬಂಧುಗಳು. ಯಾವ ರೀತಿ ತ್ಯಾಗರಾಜ ಸ್ವಾಮಿಗಳು ಸೀತಮ್ಮ ಮಾಯಮ್ಮ ಶ್ರೀರಾಮುಡು ನಾ ತಂದ್ರಿ ವಾತಾತ್ಮಜ ಅವರೆಲ್ಲ ಕೂಡ ಸಹೋದರರು. ವೈಣತೇಯ ವಾತಾತ್ಮಜ ಅಂದರೆ ಆಂಜನೇಯ, ವೈಣತೇಯ ಅಂದರೆ ಗರುಕ್ಮಂತ, ಇವರೆಲ್ಲರೂ ಕೂಡ ಸಹೋದರರಾದರೆ ನನಗೆ ಬಂಧುಗಳಾರು ಅಂತ ಹೇಳಿದ್ದಾರೆ. ಅದೇ ರೀತಿ ಕನಕದಾಸರು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು, ಹರಿಯ ನಾಮಾಮೃತವು ಕಿವಿಗೊದಗಿತು, ಹರಿಯ ದಾಸರು ಎನ ಬಂಧುಗಳಾದರು. ಅದಕ್ಕೋಗಿ ಇಷ್ಟೆಲ್ಲ ಬಂದುಬಿಡ್ತು. ಹರಿಯ ದಾಸರು ಎನ ಬಂಧುಗಳಾದರು, ಹರಿಯ ಶ್ರೀಮುದ್ರೆ ಎನಗಾಭರಣವಾಯಿತು. ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತು, ಪದ್ಮನಾಭನ ಪಾದದುಲುಮೆ ಎನಗಾಯಿತು. ಹಿಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು, ಮುಂದೆನ್ನ ಜನ್ಮ ಸಾಫಲ್ಯವಾಯಿತು. ರುಕ್ಮಿಣಿ ಅರಸ ಕೈವಶವಾದ ಎನಗೆ ಅಂತಾರೆ. ರುಕ್ಮಿಣಿ ಅರಸ ಶ್ರೀಕೃಷ್ಣ ಪರಮಾತ್ಮ ಕೈವಶ ಆಗಿದ್ದಾನೆ ಅಂದರೆ ಕೂತ್ಕೊಂಡ್ರೆ ಕೂತ್ಕೊಳ್ತಾನೆ, ಅಯ್ಯಪ್ಪ ಬಾಪ ಈ ಕಡೆ ಅಂದರೆ ಬರ್ತಾನೆ, ಈ ಕಡೆ ತಿರುಗಪ್ಪ ನಿನ್ನ ನೋಡಬೇಕು ಅಂದರೆ ನನ್ನ ಕಡೆ ತಿರುಗ್ತಾನೆ. ಆ ವಿಷ್ಣು ಕೃಷ್ಣ ನನಗೆ ಕೈವಶ ಆಗಿಬಿಟ್ಟಿದ್ದಾನೆ ರುಕ್ಮಿಣಿ ಅರಸನು ಅಂತ ಹೇಳ್ತಾರೆ. ಸಮಸ್ತ ಲೋಕಕ್ಕೆ ದೀನ ನಾನು, ಸಮಸ್ತ ಲೋಕಕ್ಕೆ
ದಾನಿ ನೀನು ವಿಚಾರಿಸಲು ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನನಾಮೋ ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಯನು ನಾನು ನೆರೆ ಸುಜ್ಞಾನ ಮೂರ್ತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸು ರಕ್ಷಿಸು ನಮ್ಮನ ಅನವರತ ಬಾರೋ ಕೃಷ್ಣಯ್ಯ ನಿನ್ನ ಮನೆಗೀಗ ಲಿಂಗಯ್ಯ ಬಾರೋ ಪೊಂಗಳಲೋದುತ ಅರಯ್ಯ ಪೊಂಗ
ಮಂಗಳಲು ಅನಯ್ಯ ಬಾರೋ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಗತಿ ಗೋವಿಂದ ಗೋ ತುಳಸಿ ದಳ ಮುಲಜೇ ಸಂತೋಷ ಶ್ರೀರಾಮ
ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮಮುಲೇ ಗತಿ ಗೋವಿಂದ ಗೋ. ಸದ್ಗುರು ಬ್ರಹ್ಮ ಚೈತನ್ಯ ಸ್ವಾಮಲ ಪಾದಾರವಿಂದ ಮಲುಕು ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀ ಪದೇ ಹರ ಹರ ಮಹದೇವ. ಒಬ್ಬ ಭಕ್ತರಿಂದ ಸಂಗೀತ ಕಾರ್ಯಕ್ರಮ, ಭಕ್ತಿ ಸಂಗೀತ ಅಂತ ಹೇಳಬೇಕು. ನಿಮಗೆ ಹಾಡುವುದರ ಜೊತೆಗೆ ಆ ಹಾಡಿನಲ್ಲಿರ್ತಕ್ಕಂಥ ತತ್ವಗಳನ್ನು ನಮಗೆ ತಿಳಿಸಿ ಮಹದುಪಾಯ ಮಾಡಿದರು ಪೂಜ್ಯ ಭಾಗವತರವರು. ಹೇಳಿದಂತೆ ನಾವು ಹಾಡುವಾಗ ಆ ಹಾಡಿನ ಅರ್ಥ ತಿಳ್ಕೊಂಡು ಹಾಡಿದ್ರೆ ನಮಗೆ ಭಾವಪೂರ್ಣವಾಗಿ ಹಾಡ್ಬೋದು. ಅಂದರೆ ಆ ಎಮೋಷನ್ ತಡ್ಕೊಳ್ಳೋಂಥ ಶಕ್ತಿ ಕೂಡ ಇರ್ಬೇಕು ನಮಗೆ. ಭಾವಪೂರ್ಣವಾಗಿ ಹಾಡುವಾಗ ಮುಂದೆ ಹಾಡಕ್ಕೆ ಆಗ್ತಾನೆ ಇರ್ಬೋದು. ಒಂದು ಭಕ್ತಿ ಸಂಗೀತ ಹಾಡುವಾಗ ರಾಮುಣಿ ಭಜನ ಸೇವೆ ಮನಸ ಓ ಮನಸ ರಾಮುಣಿ ಭಜನ ಸೇವೆ ಅಂತೇಳುವ ಮನಸ್ಸುಗಳು ಹೇಳ್ತಾ ಇರೋದು. ಅವ ಮನಸ್ಸು ರಾಮುಣಿ ಭಜನಕ್ಕೆ ಕೂಡ ಮುಂದೆ ಹಾಡೋಕ್ಕಾಗದಿರ್ಬೋದು. ಆ ಶಕ್ತಿ ಕೂಡ ಸಂಪಾದಿಸ್ಕೋಬೇಕು. ಎಮೋಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಕೂಡ ಸಂಪಾದಿಸ್ಬೋದು. ಹಾಗೆ ಪೂಜ್ಯ ಬಾಲಕೃಷ್ಣ ಭಾಗವತರವರು ನಿಜವಾಗಲೂ ನಮಗೆ ಮಹದುಪಕಾರ ಮಾಡಿದ್ದಾರೆ. ಒಂದೊಂದು ಹಾಡೂ ಆತ್ಮ ಧ್ಯಾನಿಸೋ ಮೊದಲ ಪರಿಣಾಮವ ಎಲ್ಲ ಹೇಳುವುದೇ ಮನಸ್ಸಿನಲ್ಲಿ ಧ್ಯಾನ ಮಾಡೋ ಮನಸ್ಸಲ್ಲಿ ಧ್ಯಾನ ಮಾಡೋ ಅಂತ ಪ್ರತಿಯೊಬ್ಬರು ಸದ್ಗುರು ಬ್ರಹ್ಮಚರ್ಯ ಮಹಾರಾಜರು ಅದನ್ನು ಹೇಳಿದ್ದಾರೆ. ಹಲವಾರು ಕೃತಿಗಳನ್ನ ರಾಮಭಕ್ತಿ ಸಾಮ್ರಾಜ್ಯ ಏ ಮಾನವರು ಆ ಮಾನವರಿಗೆ ಅದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಡು ರಾಮಭಕ್ತಿ ಸಾಮ್ರಾಜ್ಯದಲ್ಲಿ ಯಾರಿರ್ತಾರೆ ಅಂಥ ಮಾನವರ ಒಂದು ಸಂದರ್ಶನ ಅದೇನೇ ಒಂದು ಆತ್ಮಾನಂದ ಬ್ರಹ್ಮಾನಂದ ಅಂತ ಹಾಡಿದ್ದಾರೆ ತ್ಯಾಗರಾಜರು. ಆ ಮಾನವರ ಸಂದರ್ಶನ ಅತ್ಯಂತ ಬ್ರಹ್ಮಾನಂದಮೇ ಮನಸ್ಸ. ಅಂದರೆ ಈ ಭಕ್ತಿ ಸಾಮ್ರಾಜ್ಯ ಈಗ ತಾವೆಲ್ಲ ಬಂದಿದ್ದೀರಿ, ಇಲ್ಲಿಗೆ ಬಂದಿರತಕ್ಕಂಥ ಮಾತೆಯರು ಎಲ್ಲ ಭಕ್ತಿ ಪರಂಪರೆಯಲ್ಲಿ ಅದರಲ್ಲಿ ಇರ್ತಕ್ಕಂಥವರು ಅಂತ ಅರ್ಥ. ಈ ಇದನ್ನೆಲ್ಲ ಮಾಡಿಸ್ತಾ ಇರ್ತಕ್ಕಂಥವ್ರು ಯಾರು? ನಮ್ಮ ವೆಂಕಟೇಶ್ ಮೂರ್ತಿ ಸ್ವಾಮಿ. ಇದನ್ನೆಲ್ಲ ಕೂಡ ಭಕ್ತಿ ಸಾಮ್ರಾಜ್ಯದಲ್ಲಿ ಅಂಥವರ ಸಂದರ್ಶನ ಯಾರು ಈ ರಾಮಭಕ್ತಿಯಲ್ಲಿ ಇರ್ತಾರೆ ಈ ಭಕ್ತಿ ಸಾಮ್ರಾಜ್ಯದಲ್ಲಿ ಇರ್ತಾರೆ ಅವರ ಜೊತೆಯ ಸಂದರ್ಶನ. ಅಂದರೆ ನಾವು ಕೈವಾರದಲ್ಲಿ ನಾವು ನೋಡ್ತಾ ಇರ್ತೀವಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಆಶ್ರಮದಲ್ಲಿ ನಾವೆಲ್ಲರೂ ಕೂಡ ಸಂದರ್ಶನ ಮಾಡ್ತಾ ಇರ್ತೀವಿ. ಯಾರನ್ನ ಪೂಜ್ಯ ಧರ್ಮಾಧಿಕಾರಿಗಳ ಹತ್ರ ಸಂದರ್ಶನ ಮಾಡ್ತಿರ್ತೀವಿ. ಧರ್ಮಾಧಿಕಾರಿಗಳು ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ತಾ ಇರ್ತಾರೆ. ಇಲ್ಲೇ ಇದ್ರೆ ನಮಗೆಲ್ಲ ಯಾಕೆ ಗೊತ್ತಾಗ್ಬೇಕು ಇವೆಲ್ಲ? ಅವರು ತಿಳಿಸ್ತಾ ಇರ್ತಾರೆ, ನೋಡಪ್ಪ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ. ಅಂಥವರು ನಮ್ಮ ವೆಂಕಟೇಶ್ ಮೂರ್ತಿ ಅಂಥವ್ರ ಸ್ವಾಮಿಗಳು ಇಂಥವರ ಸಂದರ್ಶನ ಅತ್ಯಂತ ಬ್ರಹ್ಮಾನಂದಮಯ ಮನಸ್ಸು. ಅಂಥವರ ಸಂದರ್ಶನ ಇದೆಯಲ್ಲ ಅದು ಅತ್ಯಂತ ಬ್ರಹ್ಮಾನಂದ. ಅದಕ್ಕಿಂತಲೂ ಆನಂದ ಇನ್ನು ಯಾವುದರಲ್ಲೂ ಸಿಗೋದಿಲ್ಲ ನಮಗೆ. ಸುಮ್ಮನೆ ಲೌಕಿಕವಾಗಿ ನಾವು ಅದು ತೃಪ್ತಿ ಇದು ತೃಪ್ತಿ ಇದರಲ್ಲಿ ಆನಂದ ಇದೆ ಇದರಲ್ಲಿ ಆನಂದ ಇದೆ ಅಂದ್ಕೊಂಡ್ರೆ ಬರೀ ಸುಳ್ಳು. ಇವುಗಳಲ್ಲಿ ಯಾವುದರಲ್ಲೂ ಆನಂದ ಇಲ್ಲ. ಬ್ರಹ್ಮಾನಂದ ಇರ್ತಕ್ಕಂಥದ್ದು ರಾಮಭಕ್ತಿಯ ಸಾಮ್ರಾಜ್ಯದಲ್ಲಿ ಅಂಥವ್ರ ಜೊತೆ ಸಂದರ್ಶನ ಮಾಡಿದಾಗ ಅದು ಬ್ರಹ್ಮಾನಂದ. ಅದನ್ನು ಇಲಾಗನಿ ವಿವರಿಂಪಲೇನು ಅಂತಾರೆ ತ್ಯಾಗರಾಜ ಸ್ವಾಮಿ. ಹೀಗೆ ಅಂತ ನಾನು ಹೇಳೋಕ್ಕಾಗಲ್ಲ. ಸ್ವ ಅನುಭವ ವೇದ್ಯಮೇ ಅಂತಾರೆ. ನಿಮ್ಮ ನಿಮ್ಮ ಅನುಭವದಿಂದ ಅದು ಬರಬೇಕು ಅಂತಾರೆ. ಸುಮ್ಮನೆ ಆಡ್ಕೊಂಡು ಹೋಗ್ಬಿಟ್ರಲ್ಲ, ನಿಮ್ಗೆ ಅನುಭವ ಆಗಬೇಕು ಅಂತಾರೆ ತಾತ್ನವರು ತ್ಯಾಗರಾಜ ಸ್ವಾಮಿಗಳು. ಇಲಾಗನಿ ವಿವರಿಂಚಲೇನು ಚಾಲಾ ಸ್ವ ಅನುಭವ ವೇದ್ಯಮೇ, ಸ್ವಂತ ಅನುಭವದಿಂದ ಬರ್ತಕ್ಕಂಥದ್ದು. ಈ ಕೆಲವರು ಈ ಆಡುವಾಗ ವಿಚಿತ್ರವಾಗಿ ನಮ್ಮ ತಮಿಳರು ಕೂಡ ಅನೇಕ ವಿಧವಾದಂಥ ಹಾಡುಗಳಾಡ್ತಾರೆ ಅರ್ಥ ತಿಳ್ಕೊಳ್ದೆ. ಇವಾಗ ಚಿಂತೆಯಾತಕೋ ಮನುಜ
ಭ್ರಾಂತಿ ಯಾತಕು ಅಂತ ಪುರಂದರದಾಸರು ಹೇಳ್ತಾರೆ. ನೀವು ಕೇಳಿ ಅವರು ಹಾಡುವಾಗ, ಚಿಂತೆಯ ತಗೋ ಮನುಜ ಭ್ರಾಂತಿಯ ತಗೋ, ಏನು ಅರ್ಥ ಆಗ್ತದೆ? ಚಿಂತೆಯ ತಗೋ ಮನುಜ ಭ್ರಾಂತಿಯ ತಗೋ ಅಂದರೆ, ಚಿಂತೆ ಯಾತಕೋ ಮನುಜ ಈ ಭ್ರಾಂತಿ ಯಾತಕೋ ಅಂತ ಅವ್ರು ಹೇಳಿದರು. ಅದನ್ನು ಹಾಡುವಾಗ ಚಿತ್ರ ವಿಚಿತ್ರ ರೀತಿಯಲ್ಲಿ ತಾಳಕ್ಕೆ ಅನುಕೂಲವಾಗಿ ಏನೇನೋ ಆಡಿಬಿಟ್ರೆ ಅದು ಅದು ನಾಮ ಸಂಕೀರ್ತನೆ ಆಗುದಿಲ್ಲ, ಅದು ರಂಜನೆ ಆಗ್ತದಷ್ಟೇ. ರಂಜೆ ಆಗಲ್ಲ. ನಾದ ಪ್ರಣವ ಸಪ್ತ ಸ್ವರ ವೇದ ಚತುಷ್ಟಾದಿ ಕಳಲು ಭೇದಮು ಗಲ್ಗೆ ಅಂತಾರೆ ತ್ಯಾಗರಾಜ ಸ್ವಾಮಿ. ನಾದ ಪ್ರಣವ ಸಪ್ತ ಸ್ವರ ವೇದ ಚತುಷ್ಟಾದಿ ಕಳಲು ಭೇದಮುಗಲ್ಗೆ ಮೋದಕರ ಶರೀರ ಮೆತ್ತಿ ಮುಕ್ತಿ ಮಾರ್ಗಮನು ದೆಳಿಯಕ ವಾದ ಭೇದ ಮೇಲ ಶ್ರೀಮದ್ ಆದಿ ತ್ಯಾಗರಾಜನು ತುನಿ ಭಜನ ಸೇವೆ ಮನಸ್ಸಾದ. ಸುಮ್ಮನೆ ಇವಾಗ ಆಗ್ತಾ ಇರ್ತಾರೆ, ಸ್ವರ ಆಗ್ತಾರೆ, ಈ ಕಡೆ ನೋಡ್ತಾರೆ, ಪಿಟೀಲ್ ಕಡೆ ನೋಡ್ತಾರೆ, ನಾನು ಗಮ ಪದ ನಿ ಸರಿ ಗಮ ಪದ ನಿ ಸ ಸರಿ ಗಮ ಪದ ನಿ ಸ ನಾನು ಆಡ್ತೀವಿ, ಆ ಕಡೆ ನೋಡಿದರೆ ಅವರು ಅದನ್ನು ಆಡ್ತಾರಾ ಇಲ್ವಾ ನುಡಿಸ್ತಾರಾ ಇಲ್ವಾ ಅಂತ ನೋಡಿದ್ರೆ ಆಗ ಭೇದ, ನುಡಿಸ್ಲಿಲ್ಲ ಅಂದರೆ ಅಯ್ಯಾಗ ಸರಿಯಾಗಿ ನುಡಿಸ್ಲಿಲ್ಲ, ಅಲ್ಲಿ ಗರ್ವ ಬಂತು, ಭೇದ ಬಂತು. ಅದಕ್ಕೋಸ್ಕರ ಅದರಲ್ಲೆಲ್ಲ ಲಾಭ ಇಲ್ಲ. ಮೋದಕರ ಶರೀರ ಮೆತ್ತಿ ಮುಕ್ತಿ ಮಾರ್ಗಮನು ದೆಲಿಯಕ ವಾದ ಭೇದ ಮೇಲ ಶ್ರೀಮದಾದಿ ತ್ಯಾಗರಾಜನು ತುನಿ ಭಜನ ಸೇಯವೇ ಮನಸ್ಸ. ಭಜನೆ ಮಾಡಿಬಿಡ್ ನೀನು. ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳು ಮೊನ್ನೆ ಅದೇ ಹೇಳಿದರು, ಆತ್ಮದಲ್ಲಿ ಭಜನೆ ಮಾಡೋದು ಕಲ್ಕೊಪ್ಪ ಇನ್ನು ಮುಂದೆ ಅಂತ ನನಗೆ. ಆ ರೀತಿಯಾಗಿ ನಮ್ಮ ವೆಂಕಟೇಶ್ವರ ಮೂರ್ತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಧರ್ಮಾಧಿಕಾರಿಗಳು ಪೂಜ್ಯ ಶ್ರೀ ಜಯರಾಮರವರು ಪ್ರತಿ ವಾರ ಒಂದು ಹಳ್ಳಿಗೆ ಹೋಗಿ ನಾಮ ಸಂಕೀರ್ತನೆ ಮಾಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಭಕ್ತರಿಗೆಲ್ಲ ನಾವು ನೋಡಿದ್ದೀವಿ ಹಳ್ಳಿಗಳೆಲ್ಲ ಇವಾಗ ಯಾವ ಥರ ಆಗಿದೆ ಅಂತ. ಅಲ್ಲಿ ನಾವು ಒಂದು ವಾತಾವರಣವನ್ನೇ ಚೇಂಜ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿ ವಾರ ಒಂದು ಹಳ್ಳಿಗೆ ಹೋಗಿ ನಾನು ಒಂದು ಪ್ರತಿ ಅವಧಿಯಲ್ಲಿ ಹೋಗಿದ್ದೀನಿ. ಮೂರು ಬಾಗಿಲವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಕಾರಲ್ಲಿ ಹೋಗಿ ನಡ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ನಾಮ ಸಂಕೀರ್ತನೆ ಮಾಡಿ ಬರ್ತಾರೆ. ಹೀಗೆ ಭಗವಂತನ ನಾಮಸ್ಮರಣೆಯನ್ನು ಎಲ್ಲ ಕಡೆಯಿಂದ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಪೂಜ್ಯ ಧರ್ಮಾಧಿಕಾರಿ ಶ್ರೀ ಎಂ ಆರ್ ಜಯರಾಮರು ಕೂಡ ನಾನಂತ ಅಂತ ವಂದನೆಗಳನ್ನು ಅರ್ಪಿಸ್ತೇನೆ. ನಮ್ಮ ಭಾಗವತ ನಿಜವಾಗ್ಲು ಪ್ರತಿಯೊಂದಿಗೆಲ್ಲ ಬಹಳ ಉಪಕಾರ ಮಾಡಿದ್ದಾರೆ. ಆ ಭಗವಂತನ ನಾಮಸ್ಮರಣೆ ಮಾಡೋದ್ರ ಜೊತೆಗೆ ಆ ನಾಮಸ್ಮರಣೆಯ ಒಂದು ಶಕ್ತಿ ಏನು ಅನ್ನೋದು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಬ್ರಹ್ಮದೇವಿ ಮಹಾರಾಜರ ಅನನ್ಯ ಭಕ್ತರು, ನಾನು ಎಷ್ಟೋ ಸತಿ ಹೇಳಿರ್ಬೋದು ಬ್ರಹ್ಮಾನಂದ ಮಹಾರಾಜರು ಅಂತ. ಅವರು ಮೋಕ್ಷ ಪ್ರಾಪ್ತಿ ಗುಟ್ಟು ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಏನು ಅಂದರೆ ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಕರೆ ಇರಾದ ಇದ್ದವರು ಸದಾ ಸರ್ವದ ಅಖಂಡ ನಾಮಸ್ಮರಣೆ ಮಾಡಬೇಕು. ಹೇಳೋದು ಎರಡು ಫಲ ಉಪಯೋಗಿಸ್ತಾರೆ, ಪರಮಪ್ರಾಪ್ತಿ ಸದ್ಗತಿ, ಎರಡು ಒಂದೇ ಅಂತ ಅನ್ಕೋಬಾರ್ದು, ಎರಡು ಬೇರೆ ಬೇರೆ. ಪರಮಪ್ರಾಪ್ತಿ ಅಂದರೆ ಈ ಪ್ರಪಂಚದಲ್ಲಿ ನಾವಿಲ್ಲಿರುವಾಗ ಸುಖ ಶಾಂತಿ ಸಮಾಧಾನ ಪಡೆಯತಕ್ಕಂಥದ್ದು ಪರಮಪ್ರಾಪ್ತಿ. ಸದ್ಗತಿ ಅಂತಕ್ಕಂಥದ್ದು ಆಮೇಲೆ ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ, ಅದನ್ನು ಸ್ಟ್ರೆಸ್ ಮಾಡಿ ಪದೇ ಪದೇ ಹೇಳ್ತಾನೆ. ಪೂರ್ಣ ಇಚ್ಛಾ ಕರೆ ಇರಾದ, ನಿಜವಾಗಲೂ ಇಷ್ಟ ಇದ್ದವರು ಸದಾ ಸರ್ವದ ಅಖಂಡ ನಾಮಸ್ಮರಣೆ ಮಾಡಬೇಕು. ಸಾಧು ಸಂಗತಿ ಮಹಿಮಾ ಅಗಾಧವಿದೆ ಅಂತ ಹೇಳ್ತಾರೆ. ಅಂದರೆ ಸಾಧು ಸಂಗತಿ ಮಹಿಮೆ ಇರಬೇಕು, ಸಾಧು ಸಂಗತಿ ಇರಬೇಕು. ಹಾಗೆ ಇಂಥ ಸಾಧು ಸಂತರು ಭಾಗವತರು ಅವಾಗ ಅವಾಗ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದಂಥ ಶ್ರೀ ಗಿರಿನಾಥ ರೆಡ್ಡಿ ನಡೆಸಿರ್ತಕ್ಕಂಥ ಗಿರಿನಾಥ್ ರೆಡ್ಡಿಯವರು ನಿಜವಾಗಲೂ ಹಿರಿಯ ವಿದ್ವಾಂಸರು, ಭಾಳ ಸಂತೋಷ ಆಯಿತು ನನಗೆ ಇವರ ಒಂದು
ಪ್ರಭು ಹೇಳ ಅವ್ರು ನೋಡ್ತಾ ಇರುವಾಗ ಅನ್ನಿಸ್ತು, ನಮ್ಮನ್ನು ಭಜನೆ ಮಾಡ್ತೀನಿ ನಿಮಗೆ ಕೇಳಿದಾಗ ಗೊತ್ತಿಲ್ಲ. ಶಂಕರ ದೇವನ ಡಮರುಗ ಗುಡುಗಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಿ ಹೇಳಿ. ಶಂಕರ ದೇವನ ಡಮರುಗ ಗುಡುಗಿತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 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 ಶ್ರೀರಾಮ್ ಜೈ ನಾರಾಯಣನ ಶಂಖವು ಮೊಳಗಿತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್ ಜೈ ಜೈ ರಾಮ್ ಶಾರದೆ ಶಾರದ ಪಿರಿದ ವೀಣೆಯು ಹಾಡಿತು ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ನಾರದ ಮುನಿಯ ತಂಬೂರಿ ಮಿಡಿಯಿತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ರಾಮ್. ಹಾಗೆ ಅದ್ಭುತವಾದ ಒಂದು ಕಚೇರಿ ಕೊಟ್ಟಿದ್ದಾರೆ ನಮ್ಮ ಇವರು ಸಾಥ್ ಕೊಟ್ಟಿದ್ದಾರೆ. ಬರೀ ವಿದ್ವಾಂಸರು ಕಿರಿಯ ವಿದ್ವಾಂಸರು ಅವ್ರು ನಿಜವಾಗ್ಲೂ ಬಂದು ನಮಗೆ ಬಹಳ ಉಪಕಾರ ಮಾಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮೃದಂಗ ವಿದ್ವಾನ್ ಪ್ರಕಾಶ್ ಅವರು ಕೋಲಾರದ ಬಂದಿದ್ದಾರೆ. ನಾನು ಹೇಳೋದು ಮಾಡ್ತೇವೆ, ನಮ್ಮ ಗೌರಿನಾಥ ರೆಡ್ಡಿಯವರು ತಿರುಪತಿಯಿಂದ ಬಂದಿದ್ದಾರೆ. ಪೂಜೆ ಭಗವಂತ ರಂಗೀಶ್ರಮ ಸ್ವಾಮಿಯ ಪೂರ್ಣ ಆಶೀರ್ವಾದ, ಪೂರ್ಣ ಒಂದು ಕೃಪೆ ಪಡೆದಂಥ ಮಹಾನುಭಾವರವರು. ಅವರಿಗೆ ಮತ್ತೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೃದಂಗ ನಡೆಸಿದಂಥ ಶ್ರೀ ಕೆ ಎಸ್ ಪ್ರಶಾಂತ್ ಅವರು ಕೋಲಾರದವರು, ಹಿರಿಯ ವಿದ್ವಾಂಸರು ಒಳ್ಳೆಯ ಸಾಥ್ ಕೊಟ್ಟು ಮಾಡಿದ್ದಾರೆ. ಅದೇ ರೀತಿ ರಾಮಕುಮಾರ್ ಭರದ್ವಾಜ್ ಅವರು, ಅವರು ನಮ್ಮೂರವರು, ಕೈವಾಡದವರು ನಿನ್ನೆ ಕೂಡ ಬಂದು ನಮಗೆ ಇಲ್ಲಿ ಉಪಕಾರ ಮಾಡಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಮೀಡಿಯಾ, ನಮ್ಮ ಕೈವಾರ ಮೀಡಿಯಾ ಇದೆ, ನಮ್ಮ ಆನಂದದವರು ನಮಗೆ ಅತ್ಯಂತ ಪ್ರಿಯವಾದವರು. ಇವ್ರ ತಂದೆಯವರು ಹಲವಾರು ವರ್ಷ ಇಲ್ಲಿ ರಾಮಚರಿತ ಮಾನಸ ಭಾಗವತ ರಾಮಚರಿತ ಮಾನಸ ಪಾರಾಯಣ ಮಾಡಿದ್ದಾರೆ. ರಾಮಚರಿತ ಮಾನಸ ತುಳಸಿದಾಸರ ಒಂದು ಕೃತಿ ರಾಮಚರಿತ ಮಾನಸ, ಅದನ್ನು ಪಾರಾಯಣ ಮಾಡಿದ್ದಾರೆ. ಹಿರಿಯ ವಿದ್ವಾಂಸರು ಬೆನಾರಸ್ಸಲ್ಲಿ ಹಿಂದೂ ಯೂನಿವರ್ಸಿಟಿಗಳಿಗೆ ಎಮ್ ಎ ಮಾಡಿರ್ತಕ್ಕಂಥವರು, ಅವರ ಮಕ್ಕಳು ಆನಂದ್ ಅವರು ಒಳ್ಳೆಯ ಸಂಗೀತಗಾರರು, ಉಪನ್ಯಾಸಕಾರರು. ಅದಲ್ಲದೆ ಈ ನಮಗೆ ಈ ಕಾರ್ಯಕ್ರಮಗಳಲ್ಲಿ ವಿಡಿಯೋ ಎಲ್ಲ ಇದು ಮಾಡಿ ಅದಕ್ಕೆ ಉಪಕರಿಸ್ತಾ ಇದ್ದಾರೆ. ಅವರು ಕೂಡ ಅನಂತ ಅನಂತ ಧನ್ಯವಾದಗಳನ್ನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.